ಕಾವ್ಯ, ಪ್ರತಿ ವರ್ಷ ಹೀಗೆ ಬರ್ತಾ ಇರ್ಬೇಕು, ತಪ್ಪಿಸ್ಬಾರ್ದು. ಆಮೇಲೆ ಆ 400,000 ತೆಂಗಿನ ತೋಟ ಜೋಗ. 400,000 ತೆಂಗಿನ ತೋಟ ಏನಿಲ್ಲ. ರಸ್ತೆಲ್ ಹೋಗ್ತಾ ಅಮ್ಮನವ್ರ ದೇವಸ್ಥಾನ ಇದೆಯಲ್ಲ, ಅಲ್ಲಿ ಒಳಗ ಹೋಗಿ ಕೈ ಮುಗಿದು ಹೋಗ. ಸರಿ ಮಾದೇವ, ಪ್ರತಿ ವರ್ಷ ಮಕ್ಕಳನ್ನ ಕರ್ಕೊಂಡ್ ಬಾ. ನಮಸ್ಕಾರ ಬುದ್ಧಿ, ಮನೆಯವ್ರು ಕಾಣಿಸ್ತಿಲ್ಲ? ಓ ನಮಸ್ಕಾರ. ಏನ್ ಊರಿಗೆ ನೆಂಟ ಆಗ್ಬಿಟ್ಟೆ? ಟೈಮೇ ಸಿಗಲ್ವಲ್ಲಪ್ಪ. ನಮಸ್ಕಾರ ಬುದ್ಧಿ. ಮುಂದಿನ ತಿಂಗಳು ನನ್ನ ಮಗಳಿಗೆ ಮದುವೆ ನಿಶ್ಚಯ ಆಯ್ತು. ದಯವಿಟ್ಟು ತಾವು ಬಂದು ಆಶೀರ್ವಾದ ಮಾಡಿ. ಸಂತೋಷ ಸಂತೋಷ. ಹುಡುಗ ಎಲ್ಲಿ? ಅವನು ಹುಡುಗ ನಮ್ ಕಡೆ. ಅವನೇ ಏನ್ ಮಾಡ್ತಾನೆ? ಮಂಡ್ಯದಲ್ಲಿ ಪೊಲೀಸ್ ಕೆಲಸದಲ್ಲಿ ಇದ್ದಾನೆ. ಏನಪ್ಪ, ಪೊಲೀಸ್ನವ್ರಿಗೆ ಹುಡುಗಿ ಕೊಟ್ಬಿಟ್ಟ? ಯಾಕೆ? ಕೆಲಸ ಕಾರ್ಯ ಇಲ್ದವ್ರ ತಾನೆ ಪೊಲೀಸಿಗೆ ಸೇರ್ಕೊಳು. ಏನ್ ಮಾತಾಡ್ತಾ ಇದೀಯ? ನ್ಯಾಯ ನೀತಿ ಗೊತ್ತಿರೋರೆ ಪೊಲೀಸ್ ಕೆಲ್ಸಕ್ ಬರೋದು. ಕೆಲ್ಸಕ್ ಬರೋದವ್ರಲ್ಲ, ಬಾಯಿಗೆ ಬಂದಂಗೆಲ್ಲ ಮಾತಾಡಬೇಡ. ಸುಮ್ನೆ ಹಾಗೆ ಹೇಳಿದ್ನ? ಸುಮ್ನೆ ಹೇಳೋದಾದ್ರೆ ಈಗ ಪಬ್ಲಿಕ್ ಅಲ್ಲ ಹೇಳೋದು. ಯಾವ ಪೊಲೀಸ್ ನ್ಯಾಯವಾಗಿದ್ದಾನೆಯ? ನನ್ನ ಮಗ ಪೊಲೀಸ್ ಅಲ್ಲಿದ್ದಾನೆ, ಅವ್ನು ನ್ಯಾಯವಾಗೇ ಇದ್ದಾನೆ. ಏನೋ ಮಾಡಬಾರ್ದು ಮಾಡ್ತಾನೆ ಈಗೆಲ್ಲ ಮಾತಾಡೋದು. ಏನೋ ಮಾಡಬಾರ್ದು ಮಾಡಿದ್ಯಾ ನೀನು? ಯಾರನ್ನ ಕಂಡು ಮಾತಾಡ್ತಾ ಹೇಳ್ತಾ ಇದೀನಿ, ನಿನಗೂ ಈ ಫ್ರೆಂಡ್ ಮಕ್ಕಳಿದ್ದಾರೆ, ಅದ್ರಲ್ಲೊಬ್ಬಳ ಪೊಲೀಸ್ ಹೇಳ್ಕೊಂಡು ಬಂದೆ ಮಾಡ್ತೀಯ ನನಗೆ ಗೊತ್ತು. ಧರ್ಮರಾಯನ ಜೊತೆ ಇರೋಲ್ಲ ಒಳ್ಳೆಯವರಾಗಿ ಕಾಣಿಸ್ತಾರೆ, ದುರ್ಯೋಧನ ಜೊತೆ ಇರೋರೆಲ್ಲ ಕೆಟ್ಟವರಾಗಿ ಕಾಣಿಸ್ತಾರೆ. ನೋಡೋ ದೃಷ್ಟಿ ಸರಿ ಇರ್ಬೇಕು. ನೀ ಸುಮ್ಮನಿರೋ, ಅದನ್ನ ಸರಿ ಮಾಡ್ಕೊಂಡ್ ಬಾ, ಆಮೇಲೆ ನನ್ನ ಹತ್ರ ಮಾತಾಡು. ಬಂದ್ಬಿಟ್ಟ ದೊಡ್ಡ ಮನುಷ್ಯ. ಸಿಕ್ಕಾಗ ಒಂದ್ ಕನ್ಸ್ ಕಂಡ್ವಿ ದಿನ್ಸಿ ಅಂಗಡಿ, ಅದಕ್ಕೂ ತಣ್ಣೀರ್ ಎರಚಿತು. ಅಕ್ಕ ಅಲ್ಲೋಡು, ಏನಾದ್ರೂ ಮಾಡಿ ನನ್ನ ಮದುವೆ ನಿಲ್ಲಿಸ್ಬಿಡ್ತೀನಿ ಅಂದ್ಯಲ್ಲ, ನಿಲ್ಲಿಸ್ತೀಯಾ? ನಿಲ್ಲಿಸ್ತೀನಿ. ಐ ಕ್ಯಾನ್ ಡೂ ಇಟ್, ಐ ವಿಲ್ ಡೂ ಇಟ್. ಆಗಲ್ಲ ಬಿಡು. ಆಗುತ್ತೆ. ದಿವ್ಯ ನನ್ನ ಬಗ್ಗೆ ಹೇಳು. ನನ್ನ ಮದುವೆ ನಿಲ್ಸಿದ್ರೆ ನಿನ್ ಮದುವೆ ನಿಂತೋಗತ್ತಲ್ಲ. ವಾಟ್? ಮದುವೆ ಹೆಣ್ಣಿನ ಮದುವೆ ನಿಲ್ಸಿದ್ರೆ ಅವಳ ಮದುವೆ ತಾನೇ ನಿಂತೋಗೋದು. ಅಕ್ಕ ಅಲ್ಲಿ ಹೈದಾ ಚಿಗುರ್ಕೊಂಡ್ಬಿಟ್ಟ, ನಿನ್ನ ಕಡೆ ಮದುವೆ ಹೆಣ್ಣು ಅಂತ ಹೇಳಿದ್ದು. ಏ ಹುಲಿ, ಈ ಸಿಂಹ ಯಾವತ್ತಿದ್ರು ನಿನ್ನೆ ಮದುವೆ ಆಗೋದು. ಪ್ರಪಂಚ ತಲೆ ಕೆಳಗಾದ್ರೂ ಕೂಡ ನಾನು ನಿಂಗೆ ತಾಳಿ ಕಟ್ಟದು. ಯಾರೋ ಇವನು ಒಳಗ್ ನಿಮ್ ಜೊತೆ ಗಲಾಟೆ ಮಾಡಿದ್ರಲ್ಲ, ಅವ್ರ ಮಗ. ಶಿಷ್ಯ ಏನು ಅದು? ಏನು ಗಲಾಟೆ ನಡೀತಾ ಇದೆ ಸರ್? ಇದು ನನ್ನ ಪ್ರಮೋಷನ್ ಗ್ಯಾರಂಟಿ ಅಂತೆ. ಕನ್ಫರ್ಮ್ ಸಾಧ್ಯ? ಇವೆಲ್ಲ ನನ್ನ ಹತ್ರ ಇಕ್ಕಬೇಡ. ಏನೇ ಒಬ್ಬ ಗಂಡಸಾಗಿ ಒಂದ್ ಹೆಂಗಸಿನ ಮೇಲೆ ಜಗಳ ಹೋಗ್ತಿದ್ದಲ್ಲ, ಮಾತ್ ಆಗಲ್ಲ ನಿನಗೆ? ಹೆಂಗಸಾಗಿ ಓವರ್ ಆಗಿ ಸೌಂಡ್ ಮಾಡ್ತಾ ಇದ್ದೀನಿ. ಹೊರಗೆ ಹಾಕಲ್ಲ ಅಂದ್ರೆ ಹೊರಗಡೆ ಬರೋದಕ್ಕೆ 12 ವರ್ಷ ಬೇಕು. ಸಮಾಧಾನವಾಗಿ ಹೋಗ್ತೀರಾ? ಈ ಕೇಸ್ ನ ನಮ್ಮ ಕೆಂಪೇಗೌಡ ಸಾಹೇಬರು ಸ್ಟೇಷನ್ ಅಲ್ಲಿ ಡೀಲ್ ಮಾಡಿದ್ರಲ್ಲ, ಹಂಗ್ ಮಾಡ್ತೀನಿ. ಇಬ್ರು ಕೈ ಕೈ ಕೊಟ್ಕೊಳ್ಳಿ ಹಂಗೆ. ಈಗ ಒಬ್ರನ್ನೊಬ್ರು ಗಟ್ಟಿಗೆ ತಪ್ಕೊಳ್ಳಿ. ಪ್ರಮೋಷನ್ ಗ್ಯಾರಂಟಿ. ಇವ್ರು ಸ್ವಲ್ಪ ಓವರ್ ಆಗಿ ಸಮಾಧಾನ ಆದಂಗಿದ್ದಾರೆ. ಹೌದು ಸರ್, ಹೌದು ಹೌದು. ಆಗಲ್ಲ, ಇದೇ ತರ ಎಲ್ಲಾ ಸ್ಟೇಟಿನ ಜನನು ಸಮಾಧಾನ ಆಗ್ಬಿಟ್ರೆ ನದಿಗಳ ಸಮಸ್ಯೆನೇ ಪರಿಹಾರ ಬರುತ್ತೆ. ಏನಂತೀಯ? ಕಮಾಂಡ್ ಬೇಸ್ಕೋ. ಓಕೆ ಸರ್, ಓಕೆ ಸರ್. ಏ ರಾಮಣ್ಣ ಹೆಂಡತಿನ ಭೀಮಣ್ಣ ಓಡಿಸ್ಕೊಂಡು ಹೋಗ್ತಾನೆ. ಆ ಪೊಲೀಸ್ ಅವರ ಇದಕ್ಕೆಲ್ಲ ಕಾರಣ ಹಿಡಿದ ಅವ್ರನ್ನ. ಅವನ್ ಅವಳು ನೋಡ್ಸ್ಕೊಂಡು ಹೋದ್ರೆ ಇವ್ರ ಯಾಕೋ ನಮ್ಮ ನೋಡ್ಸ್ಕೊಂಡ್ಬರ್ತಾವ್ರೆ. ಮೋಸ್ಟ್ಲಿ ತದ್ಕಾಕಿರ್ಬೇಕು. ಊಟ ಮಾಡಿದ್ರ ಯಾಕೆಲ್ಲ ಹೀಗೆ ಕೂತಿದ್ದೀರ? ಏನಪ್ಪ ಇದು? ಅಲ್ಲ ಕೆಂಪು, ನಿನಗೆ ಇನ್ಸ್ಪೆಕ್ಟರ್ ಆಗಿ ಪ್ರಮೋಷನ್ ಸಿಕ್ಕಿದೆ. ಲೆಟರ್ ಬಂದು 4 ದಿನ ಆಗಿದೆ. ನಮಗ್ ಯಾಕೋ ವಿಷಯ ತಿಳಿಸ್ಲಿಲ್ಲ ನೀನು? ಅಲ್ವೋ, ನಮ್ಗೆ ಯಾರಿಗೂ ತಿಳಿಸ್ಬಾರ್ದು ಅಂತ ಅನ್ಕೊಂಡಿದ್ಯೋ, ಅಥವಾ ಹೇಳ್ದೆ ಕೇಳ್ದೆ ಹಾಗೆ ಹೊರಟು ಬಿಡ್ಬೇಕು ಅಂತ ತೀರ್ಮಾನ ಮಾಡಿದ್ಯೋ? ನಾ ಪ್ರಮೋಷನ್ ಬೇಡ ಅಂತ ಡಿಸೈಡ್ ಮಾಡಿದ್ದೀನಮ್ಮ. ಏನು ಪ್ರಮೋಷನ್ ಬೇಡವಾ? ಬೆಂಗಳೂರಲ್ಲಿ ಪೋಸ್ಟಿಂಗ್ ಹಾಕಿದಾರಪ್ಪ, ನಂಗೆ ಹೋಗಕ್ಕೆ ಇಷ್ಟ ಇಲ್ಲ. ಯಾಕೆ? ಅಪ್ಪ ಈ ಊರು ನಂದು, ನನ್ನವರು ಅನ್ಸ್ಕೊಂಡಿರೋ ನೀವೆಲ್ಲರೂ ಇಲ್ಲೇ ಇರಬೇಕಾದ್ರೆ ನಾನು ಬಿಟ್ಟು ಹೋಗಕ್ಕೆ ನಂಗೆ ಆಗಲ್ಲಪ್ಪ. ನೀನು ಬೇಗ ಇನ್ಸ್ಪೆಕ್ಟರ್ ಆಗಿ ಈ ಡಿಸ್ಟ್ರಿಕ್ಟ್ ಆಫೀಸರ್ ಆಗಿ ಬಂದ್ರೆ ನಮ್ಮ ಮನೆಗೆ ತಾನೇ ಹೆಮ್ಮೆ. ತೋಳಲ್ಲಿ ಇಟ್ಕೊಂಡು ಹೆತ್ತು ಹೊತ್ತು ಜೊತೆಲಿ ಇಟ್ಕೊಂಡು ಸಾಕಿದ್ದೆ, ತಪ್ಪಾಗೋಯ್ತೋ ಏನೋ. ಹಾಗಲ್ಲಮ್ಮ, ನನ್ ಅವತ್ ನಿನ್ ಪಂಚಾಯತಿಲಿ ಜನಗಳ ಮುಂದೆ ಗಂಭೀರವಾಗಿ ಮಾತಾಡ್ತಾ ಇದ್ದಾಗ ನನಗೆ ತುಂಬಾ ಹೆಮ್ಮೆ ಅನ್ನಿಸ್ತು. ಅದಕ್ಕೆ ನಿನ್ನ ಪದವಿ, ಅದಕ್ಕಿರೋ ಗೌರವನೇ ಕಾರಣ. ಇವೆಲ್ಲ ನಿನಗೆ ಬೇಡ ಅಂತ ಅನ್ಸಿದ್ರೆ ಬೆಂಗಳೂರಿಗೆ ಹೋಗ್ತೀನಪ್ಪ. ಹಲೋ ಸಿಂಹ, ಏನ್ ಮಾಡ್ತಾ ಇದೆ? ರೋಡ್ ಅಲ್ಲಿ ಸುತ್ತಾಡ್ತಾ ಇದೆ. ಯಾಕೆ? ಒಂದ್ ಮಧ್ಯಾಹ್ನ ಫ್ಲೈಟ್ ಗೆ ಬಂದ್ರೆ ನನ್ ಜೊತೆ ಡಿನ್ನರ್ ಮಾಡ್ಬೋದಲ್ವಾ? ಬಂದ್ ಹೋಗ್ಬೋದು. ಅಡ್ರೆಸ್ ಹೇಳು.
ಆರ್ಡರ್ ಎಕ್ಸಿಕ್ಯೂಟ್ ಮಾಡಿದ್ರೆ ಬ್ಲಾಕ್ ಕಾಫಿ ಒಂದೇ ಕಲರ್ ಅಲ್ವಾ ನಿಮಗೆ ಬ್ಲಾಕ್ ಟೀ ಬೇಕಾ ಬ್ಲಾಕ್ ಕಾಫಿ ಬೇಕಾ ಏನಿದೆ ಬೆಳಗ್ಗೆ ನಿಮ್ಮ ಸೆನ್ಸ್ ಆಫ್ ಹ್ಯೂಮರ್ ಅರ್ಜೆಂಟ್ ಆಗಿ ಬಾಲ್ಕನಿ ಬಾ ಯಾಕೆ ಬೆಂಗಳೂರಿನಲ್ಲಿ ಭೂಕಂಪ ಅಂತ ನ್ಯೂಸ್ ಬರ್ತಾ ಇದೆ ನೋಡ್ತಾ ಇಲ್ವಾ ಎಲ್ಲಿ ಇಲ್ಲೆಲ್ಲ ಭೂಕಂಪ ಆಗ್ತಿಲ್ವಲ್ಲ ಕರೆಕ್ಟ್ ಆಗಿ ಆ ಕಡೆ ಕಡೆ ನೋಡು ರೈಟಿಂಗ್ ನೋಡು ಹಾಯ್ ಓ ಮೈ ಗಾಡ್ ಹಾಯ್ ಭೂಕಂಪ ಆಯ್ತಾ ಏನಿಲ್ಲಿ ಯೂನಿಫಾರ್ಮ್ ಜೀಪ್ ಅರೆ ಈಗ ಈಗ ನಾನು ಇನ್ಸ್ಪೆಕ್ಟರ್ ಆಫ್ ಪೊಲೀಸ್ ಮಾಗ್ಡಿ ರೋಡ್ ಇನ್ಸ್ಪೆಕ್ಟರ್ ಮಾಗ್ಡಿ ರೋಡ್ ಓ ಮೈ ಗಾಡ್ ಯು ಇಂಟ್ರೆಸ್ಟಿಂಗ್ ಇರಿಟೇಟಿಂಗ್ ಅವರ್ ಎಸ್ಟಿಮೇಟ್ ಏನಿದೆ ತಿಳಿಸ್ಲಿಕ್ಕೆ ಹೇಳಿ ಇದೇನಿದು ಮನೆ ಮುಂದೆ ಪೊಲೀಸ್ ಜೀಪ್ ನಂಗೇನು ಗೊತ್ತಿಲ್ಲಪ್ಪ ಮುಚ್ಚಲಿ ಯಾಕೆ ಹೇಳಿಲ್ಲ ಇದನ್ನ ಮೊದಲೇ ಹೇಳಿದ್ರೆ ಭೂಕಂಪ ಆಗದ್ ನೋಡಕ್ ಆಗ್ತಿರಲಿಲ್ವಲ್ಲ ಸೋ ಎಕ್ಸೈಟೆಡ್ ಯಾ ಏನ್ ನಡೀತಿದೆ ಇಲ್ಲಿ ಯಾರ ಜೊತೆಗೆ ಮಾತಾಡ್ತಾ ಇದ್ದೀಯಾ ನೀ ನನ್ನ ಮಗಳು ಅನ್ನೋದನ್ನ ಮರಿಬೇಡ ಈ ಮನೆ ಹೆಸರು ಕೆಡಿಸ್ಬೇಡ ಮೊದಲು ಆ ಪೊಲೀಸ್ ನವನ ನಂಬರ್ ಡಿಲೀಟ್ ಮಾಡು ಇನ್ಸ್ಟೆಂಟ್ಲಿ ಓಕೆ ಅಯ್ಯೋ ನನ್ನನ್ನ ಹೀಗೆ ನೋಡ್ತಾ ಇದ್ದೀರಾ ನಾನು ಇವಳಿಗೆ ಫೋನ್ ಮಾಡಕ್ ಕೇಳಿದೆ ಪ್ರಾವಿಷನ್ ಸ್ಟೋರ್ ಇದೆ ಸೂಪರ್ ಕಾವ್ಯ ಮನೆಗೆ ಏನಾದ್ರು ಸಾಮಾನ್ ಬೇಕು ಅಂತ ಹೇಳ್ಬಿಟ್ರೆ ಹಾಗೆ ಬಂದ್ ಬಿದ್ಬಿಡುತ್ತೆ ಆಹಾ ಮನೇಲಿ ಏನಾದ್ರು ಕಳ್ತನ ಆಗ್ಬಿಟ್ರೆ ಪೊಲೀಸ್ ಸ್ಟೇಷನ್ ಗಿಲಿ ಸ್ಟೇಷನ್ ತಲೆಯೋ ತಪ್ಪತ್ತೆ ಹಳೆ ಅಂದ್ರೆ ಎಲ್ಲರೂ ಕಣ್ಣು ಹಿಡಿದು ಬಿಡ್ತಾರೆ ಅಶ್ಯೂ ಮೆಣಸಿನಕಾಯಿ ಅಮ್ಮ ಟೆನ್ಷನ್ ಮಾಡ್ಕೋಬೇಡ ನನ್ಗೆ ಟೆನ್ಷನ್ ಹೋಗಿ ನಂಬರ್ ಡಿಲೀಟ್ ಮಾಡಕ್ ಹೇಳಿದ್ರಲ್ಲ ಏನ್ ಮಾಡ್ತೀಯಾ ಮಾಡ್ತೀನಿ ಭಾವ ನಂಬರ ಅಲ್ಲ ನಿಮ್ಮ ಅಪ್ಪನ ನಂಬರ್ ಒಟ್ಟು 12 ಏರಿಯಾ ಇದೆ ಸರ್ ಅದರಲ್ಲಿ ಮಂಡಿಪೇಟೆ ಮಾತ್ರ ಸ್ವಲ್ಪ ಕ್ರಿಟಿಕಲ್ ಏನ್ ಹಂಗ್ ನೋಡ್ತಾ ಇದ್ದೀಯ ಶಾಕ್ ಆಯ್ತಾ ಆಗಿರ್ಲೇಬೇಕು ಆಗ್ಲೇಬೇಕು ಅಂತ ತಾನೇ ನಿನ್ನ ಈ ಜಾಗಕ್ಕೆ ಕರ್ಕೊಂಡು ಬಂದಿದ್ದು ನಿನಗೂ ಪ್ರಮೋಷನ್ ಕೊಟ್ಟಿರೋದು ನಿನ್ ಡಿಪಾರ್ಟ್ಮೆಂಟ್ ಆದ್ರೆ ಮಾಗ್ಡಿ ರೋಡ್ ಗೆ ಪೋಸ್ಟಿಂಗ್ ಆಗ್ತಿದ್ದು ನಾನು ಇಂಡಿಯಾ ಮ್ಯಾಪ್ ನಲ್ಲಿ ಇಲ್ದಿರೋ ನಿನ್ ಡಿಸ್ಟ್ರಿಕ್ಟ್ ಗೆ ಕರ್ನಾಟಕ ಮ್ಯಾಪ್ ನಲ್ಲಿ ಇಲ್ದಿರೋ ನಿನ್ ಊರಿಗೆ ಕರೆಸಿ ನನ್ನಕ್ಕೆ ನನ್ನಕ್ಕೆ ಆಪಿಟ್ಟೆ ಅಲ್ವಾ ಈಗೇನ್ ಮಾಡ್ತೀಯ ಇದು ನನ್ನೂರು ನನ್ನ ಏರಿಯಾ ನಾನು ಬೆಂಗಳೂರಿನಲ್ಲಿ ಗುಡುಗಿದ್ರೆ ಉಡುಪಿ ಮಂಗಳೂರ್ ಹಾರ್ಬರ್ ನಡುಗೋಗುತ್ತೆ ಕೈ ಎತ್ತಿ ತಗ್ದ ಅಂದ್ರೆ ರಿಯಲ್ ಎಸ್ಟೇಟ್ ಎಗುರೋಗುತ್ತೆ ಇದು ಆರು ಮುಖ ಕೊಟ್ಟೆ ಕಣೋ ಯಾವ ಯೂನಿಫಾರ್ಮ್ ಹಾಕಿರೋ ಕೊಬ್ಬಲ್ಲಿ ನನ್ನನ್ನ ಅವಮಾನ ಮಾಡಿದೀಯೋ ಅದೇ ಯೂನಿಫಾರ್ಮ್ ನ ಬಿಚ್ಚಿ ಬಟ್ಟೆ ಬರೆ ಇಲ್ದೆ ನಿನ್ನ ಓಡಿಸ್ತೀನಿ ಇನ್ ಮುಂದೆ ನನ್ನ ಹುಡುಗರು ನಿನಗೆ ತೊಂದರೆ ಕೊಡ್ತಾನೆ ಇರ್ತಾರೆ ನಿನ್ ಕಣ್ಣಲ್ಲಿ ಬೆರಳಿಟ್ಟು ಆಡಿಸ್ತಾನೆ ಇರ್ತಾರೆ ಯಾಕಪ್ಪ ಈ ಊರಿಗೆ ಬಂದೆ ಯಾಕಪ್ಪ ಆರು ಮುಗನ ಎದುರಾಕೊಂಡೆ ಅಂತ ಒಂದೊಂದು ದಿನ ಒಂದೊಂದು ನಿಮಿಷ ಒಂದೊಂದು ಕ್ಷಣ ಇದ್ರೆ ಇಲ್ದೆ ನಿನ್ ಬದುಕ್ಬೇಕು ಯಾಕಂದ್ರೆ ನಮ್ಮ ಅಣ್ಣ ಹೇಳವ್ರೆ ನಿಮ್ ಪೊಲೀಸ್ ಒನ್ ಅವರ್ ನಲ್ಲಿ ಬರ್ತೀನಿ ನೋಡ್ತೀಯಾ ಸಾಹೇಬ್ರು ಫೋನ್ ಮಗ ಸಾಹೇಬ್ರ ಗುಂಬಕ್ ಲೈನ್ ಅಲ್ಲಿ ರೆಡಿ ಆಗವ್ರೆ ಆರ್ಮುಗಂ ಕಡೆ ಅವ್ರನ್ನ ಅರೆಸ್ಟ್ ಮಾಡಿದ್ಯಂತೆ ಸರ್ ನಾನು ಇನ್ನೂ ಅವ್ರನ್ನ ಅರೆಸ್ಟ್ ಮಾಡಿಲ್ಲ ಸರ್ ಮಾಡ್ಕೂಡ್ದು ಅರೆಸ್ಟ್ ಮಾಡ್ಕೂಡ್ದು ಬಟ್ ಸರ್ ನಾ ಹೇಳ್ದಷ್ಟು ಮಾಡಯ ಎಸ್ ಸರ್
ಯಾರವ್ರ ಮನೆ ಕಲ್ಲು ಹೊಡೆದಿದ್ದು? ನಾನೇ ಕಾರಣ ಹೊಡೆದಿದ್ದು. ಸರಿಯಾಗಿ ತಲೆಗೆ ಹೊಡಿತಿದ್ದೆ. ಈ ವೈಕುಂಠಣ್ಣ ಬೇಡ ಅಂದಿದ್ದು. ಬೇಡ ಬಿಡು, ಒಂದೇ ದಿನಕ್ಕೆ ಹೆದರಿ ಓಡಕ್ತಾನಷ್ಟೇ. ಏರಿಯಾದಲ್ಲಿ ಕೊಲೆ ಆಗಿದ್ದಂತ ಯಾರೋ ಫೋನ್ ಮಾಡಿದ್ರಲ್ಲ, ಯಾರು? ನಮಸ್ಕಾರ ಸರ್, ಈ ರಂಗನೇ ಸರ್, ಈಗ ತಾನೇ ಎರಡು ಕುರಿನ ಕೊಂದ, ಕೋಳಿನೂ ಕೊಂದ, ಅದಕ್ಕೆ ನಮ್ಮ ಹುಡುಗರು ಫೋನ್ ಮಾಡಿದ್ದು. ದಿನ ಕೊಲೆ ಮಾಡ್ತಾನೆ ಇರ್ತಾನೆ ಸರ್, ಇವ್ರು ಬೂಟ್ ಕಾಲಿಂದ ಒದ್ದು ಒಳಗಾಕಿ ಸರ್. ಹಾಯ್. ನಿನ್ನ ಮೀಟ್ ಮಾಡ್ಬೇಕಿತ್ತು. ಅದಕ್ಕೆ ಕೆಲಸ ಬಿಟ್ಟು ಹೋಗೋಣ ಅಂತ ಅನ್ಕೊಂಡಿದ್ದೀನಿ ನಾನು. ನ್ಯಾಯಕ್ಕಾಗಿ ಹೋರಾಡೋ ನೀವು ಖಂಡಿತವಾಗ್ಲೂ ಅಂತ ಕೆಲಸ ಮಾಡಿ. ನನಗೆ ಬರ್ತಾರೆ ಕೋಪಕ್ಕೆ ಒಬ್ಬೊಬ್ಬರನ್ನು ಶೂಟ್ ಮಾಡ್ಬೇಕಾಗಿ ಬರುತ್ತೆ. ಶೂಟ್ ಮಾಡಿ, ಅದಕ್ಕೆ ತಾನೇ ಗೌರ್ಮೆಂಟ್ ನಿಮ್ ಕೈ ಗನ್ ಕೊಟ್ಟಿರೋದು. ಆಗ ಶೂಟ್ ಮಾಡ್ತಾ ಹೋದ್ರೆ ನೂರಾರು ಜನ ಶೂಟ್ ಮಾಡ್ಬೇಕಾಗತ್ತೆ. ನೂರಲ್ಲ, ಬೇಕಾದ್ರೆ 1000 ಜನರನ್ನ ಶೂಟ್ ಮಾಡಿ. ನಿಮ್ ಗನ್ಗೆ ಬಲಿ ಆಗೋರು ಬರೀ ಕೆಟ್ಟವ್ರೆ ತಾನೆ? ನೀವ್ ವಾಪಸ್ ಊರಿಗೆ ಹೋದ್ರೆ ನಿಮ್ ಊರ್ನವ್ರು ನಿಮಗ್ ಮರ್ಯಾದೆ ಕೊಡ್ತಾರ? ನಿಮ್ ತಂದೆ ತಾಯಿ ಸಂತೋಷ ಪಡ್ತಾರ? ಇಲ್ಲ, ನಿಮಗ್ ನೆಮ್ಮದಿಯಾಗಿ ನಿದ್ದೆ ಮಾಡೋದಕ್ಕಾಗತ್ತ? ಹಾಗೊಂದ್ ವೇಳೆ ನೀವ್ ಅವಾಯ್ಡ್ ಮಾಡಿದ್ರು ಕೂಡ ಜನ ನಿಮ್ಮಂತಾನೆ ತಪ್ಪಾಗಿ ತಿಳ್ಕೊತಾರೆ. ಮರ್ಯಾದಸ್ಥರ ಮನೆಯಲ್ಲಿ ಹುಟ್ಟಿದವ್ ನಾನು, ನ್ಯಾಯಕ್ಕಾಗಿ ತಲೆ ಬಾಗೋ ಮನೇಲಿ ಬಾಳ್ದವ್ ನಾನು, ಒಳ್ಳೆ ಜನಗಳಿರೋ ಊರಲ್ಲಿ ಕೆಲಸ ಮಾಡ್ದವ್ ನಾನು. ಇದು ಕೊಚ್ಚೆ, ಕೊಚ್ಚೆ ಕಲ್ಲು ಹಾಕಿದ್ರೆ ಕಚಡ ನಮ್ಮ ಮೇಲೆ ತಾನೆ ಬೀಳುತ್ತೆ. ಕೊಚ್ಚೆ ಅಂತ ನೀವೇ ದೂರ ಓಡೋದ್ರೆ ಇದನ್ನೆಲ್ಲ ಸರಿಪಡಿಸೋರು ಯಾರು? ಕ್ಲೀನ್ ಎವ್ರಿಥಿಂಗ್, ಸಮಸ್ಯೆ ಅಂತ ಓಡೋದ? ಅಂಥವ್ನ ನೀನ್ ಮದ್ವೆ ಆಗ್ತೀಯ ಅಂತ ನಾಳೆ ನನ್ನ ತಂದೆ ನನ್ನ ಕೇಳಿದ್ರೆ ನಾನ್ ಏನಂತ ಉತ್ತರ ಹೇಳಿ? ಅವತ್ತು ಥಿಯೇಟರ್ ಅಲ್ಲಿ ಸಾವಿರಾರು ಜನರು ಮುಂದೆ ಒಬ್ಬೊಬ್ಬನ ಮೇಲೂ ಸಿಂಹದ ತರ ಎಗರಿ ಹೊಡೆದಾಕದ್ರಲ್ಲ, ಎಲ್ಲ ಹೋಯ್ತು ಆ ನಿಮ್ ಕೋಪ? ಅವತ್ತು ಅವನೇನೋ ತಪ್ಪಾಗಿ ಮಾತಾಡ್ದ ಅಂತ ರಿವಾಲ್ವರ್ ನ ಬಿಸಾಕಿ ಕಾಲ್ನಿಂದ ಹೊಕ್ಕಾಕದ್ರಲ್ಲ, ಎಲ್ಲ ಹೋಯ್ತು ಆ ವೀರತನ? ಯಾವ ಸಮಸ್ಯೆನು ಎದುರಿಸ್ದೆ ತನ್ ಗಂಡ ಯಾವಾಗ್ಲೂ ಸುರಕ್ಷಿತವಾಗಿರ್ಲಿ ಅಂತ ಕಟ್ಕೊಂಡ್ ಹೆಂಡತಿ ಆಸೆ ಪಡ್ಬಹುದು. ಲವ್ ಮಾಡೋ ಯಾವ ಹುಡ್ಗಿನೂ ಕೂಡ ಆ ರೀತಿ ಆಸೆ ಪಡಲ್ಲ. ತನ್ ಪ್ರೀತಿಸೋ ಹುಡ್ಗ ಸೋತು ಯಾವನೋ ಒಬ್ಬ ಗೆದ್ರೆ ಅದನ್ ಯಾವ ಹುಡ್ಗಿಯಿಂದನು ಸಹಿಸ್ಕೊಳಕ್ ಆಗಲ್ಲ. ಅಲ್ಲಡ ನಮ್ ಇನ್ಸ್ಪೆಕ್ಟರ್, ಏನ ಕಾಕಿ ಡ್ಯೂಟಿ ಬೇಜಾರಾಯ್ತಂತ ಬ್ಯೂಟಿ ಎತ್ತಾಕ ಬಂದಿದ್ಯಾ? ಏನ್ ಕಾಕಿ ಸೂಪರ್ ಆಗಿದೆ ಡ್ರೆಸ್, ನೀನೇ ಕೊಟ್ಟಿದ್ದು? ಈ ಹಾಳ ಸಿಗ್ನಲ್ ನಮ್ಗೆ ಬೀಳ್ಬೇಕಾ? ಪೊಲೀಸ್ ಸ್ಟೇಷನ್ಗೆ ಬಂದ್ಬಿಟ್ಟು ಅರೆಸ್ಟ್ ಮಾಡಿ ಒಳಗಡೆ ಹಾಕು, ಒನ್ ಅವರ್ ಅಲ್ಲಿ ಹೊರಗಡೆ ಬರ್ತೀನಿ ಅಂದೆ. ಬರ ಈಗ, ಟೈಮ್ ಈಗ ನಾನ್ ಕೊಡ್ತಾ ಇದ್ದೀನಿ. ಪಾತಾಳದಲ್ಲಿ ಹೂತೋಗಕ್ಕಿನ ಮುಂಚೆ ನಿಮ್ಮ ಅಣ್ಣಕ್ಕೆ ಫೋನ್ ಮಾಡಿ ಬಂದೋ ಹೇಳ ಬಂದ್ ಕಾಪಾಡೋದಿಕ್ಕೆ. ಬಿಡ್ಬೇಕಂತೆ ಬಿಡೋ. ನಗ 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 ಬಂದ ನಗ 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 ಬೋಲ
ನಾನು ಹೋದ್ರೇನೆ ಸರಿ ಇದಕ್ಕೆ. ಅಣ್ಣ ಅಣ್ಣ ನೀನ್ ಟೆನ್ಷನ್ ಮಾಡ್ಕೋಬೇಡ, ಈ ಕೆಲಸನ ನಾನು ಮುಗಿಸ್ತೀನಿ. ಏಯ್ ನಡೆಯೋ,